ಒಂದರಿಂದ ಒಂಬತ್ತರವರೆಗೆ ನಾವು ಬರೆಯೋದು ಹೇಗೆ ಅಂತ ಕಲ್ತ್ವಿ. ಮಕ್ಕಳಿಗೆ ಎಣಿಕೆ ಗೊತ್ತು ಅಂತಲೂ ತಿಳಿದಿದೆ ನಮಗೆ. ಈಗ ಒಂದು ಪ್ರಶ್ನೆ, ಒಂದರಿಂದ ಒಂಬತ್ತರವರೆಗೆ ಅಂಕಿಗಳನ್ನು ನಾವು ಬರಿತೀವಲ್ಲ, ಅದನ್ನು ಯಾಕೆ ಹಾಗೆ ಬರಿತೀವಿ ನಾವು ಹೇಳ್ತೀರಾ? ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದೀವಾ? ಈಗ ಐದು, ಐದನ್ನು ಯಾಕೆ ಹೀಗೆ ಬರಿತೀವಿ, ಅದು ಯಾಕೆ ಐದು ಅಂತ ಕರಿತೀವಿ ಅದಕ್ಕೆ, ಹಾಗೆ ಎಂಟು ಯಾಕೆ ಹೀಗೆ ಬರಿತೀವಿ, ಯೋಚನೆ ಮಾಡಿದ್ದೀವ ನಾವು ಆ ಬಗ್ಗೆ? ಅದು ಹಾಗೆ ಅಲ್ವಾ, ನಮಗೆ ಹಾಗೆ ಹೇಳ್ಕೊಟ್ಟಿದ್ದಾರೆ, ನಮ್ಮ ಶಿಕ್ಷಕರು ಹಾಗೆ ಹೇಳ್ಕೊಟ್ಟಿದ್ದಾರೆ, ಅಪ್ಪ ಅಮ್ಮ ಎಲ್ಲ ಹೇಳಿದ್ದಾರೆ, ಆದ್ದರಿಂದ ಅದು ಹಾಗೆ ಅಲ್ವಾ? ಮತ್ತೆ ಬೇರೆ ಏನಾದರೂ ಸಮರ್ಪಕ ಉತ್ತರ ಕೊಡ್ಬೋದಾ? ಅದು ಸಂಕೇತ ಅಂತ ಹೇಳ್ತೀರಾ ಅಲ್ವಾ? ಒಂದರಿಂದ ಒಂಬತ್ತರವರೆಗೆ ಒಂದು, ಎರಡು, ಮೂರು, ನಾಲ್ಕು, ಐದು, ಆರು ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವಿ, ಏಳು, ಎಂಟು, ಒಂಬತ್ತು ಇವು ಸಂಕೇತಗಳು ಅಲ್ವಾ? ಅದು ಹಾಗೆ ಹಾಗೆ ಸೊನ್ನೆ ಕೂಡ ಇದೆ, ಸೊನ್ನೆ ಕೂಡ ಒಂದು ಸಂಕೇತ. ಈಗ ಎಣಿಕೆ ಹೇಳ್ಕೊಟ್ಟಿದ್ದೀವಿ, ಒಂಬತ್ತಾದ್ಮೇಲೆ ಹತ್ತು, ಹತ್ತಾದ್ಮೇಲೆ ಹನ್ನೊಂದು, ಹನ್ನೆರಡು. ಈಗ ಹತ್ತಕ್ಕೆ ಯಾಕೆ ಒಂದು ಸೊನ್ನೆ ಅಂತ ಬರಿತೀವಿ? ಆ ಸಂಕೇತ ಇದನ್ನೇ ನಾವು ಪುನರ್ಬಳಕೆ ರೀಯೂಸ್ ಮಾಡ್ತಾ ಇದ್ದೀವಿ. ಯಾಕೆ? ಅದಕ್ಕೆ ಇನ್ನೇನೋ ಕೊಡ್ಬೋದಾಗಿತ್ತಲ್ವಾ, ಒಂದು ನಕ್ಷತ್ರ ಚಿತ್ರ ಕೊಡ್ಬೋದಾಗಿತ್ತು, ಇಲ್ಲ ಇನ್ನೇನೋ ಚಿತ್ರ ಕೊಡಬೇಕಿತ್ತು. ಯಾಕೆ ಅದಕ್ಕೆ ಒಂದು ಸೊನ್ನೆ ಅಂತ ಕೊಟ್ವಿ? ತುಂಬ ಉತ್ತರಗಳು ಬರುತ್ತವೆ. ಅದು ಹಾಗೆ ಒಂದು ಸೊನ್ನೆ ಹತ್ತು ಅಂದರೆ ಹತ್ತು ಸ್ಥಾನ ಬೆಲೆ. ಹೌದು, ಸ್ಥಾನ ಬೆಲೆ ಹೌದು, ದಶಮಾಂಶ ಪದ್ಧತಿ ಅಂತ ಹೇಳ್ಬೋದು. ದಶಮಾಂಶ ಪದ್ಧತಿಯನ್ನು ಬಳಸೋ ಕಾರಣ ಹತ್ತನ್ನು ಒಂದು ಸೊನ್ನೆ ಅಂತ ಬರಿತೀವಿ ಅಲ್ವಾ? ಆದರೆ ಈ ದಶಮಾಂಶ ಪದ್ಧತಿ ಅನ್ನೋದನ್ನು ಪುಟಾಣಿ ಮಕ್ಕಳಿಗೆ ಹೇಳಿದರೆ ಅದು ದೊಡ್ಡ ಪದ ಆಗುತ್ತಲ್ವಾ? ಅವರು ಈ ಪದ್ಧತಿಯನ್ನೇ ಬಳಸ್ಕೊಂಡು ಮುಂದೆ ಲೆಕ್ಕಗಳನ್ನ ಕಲಿಬೇಕು ಮಾಡಬೇಕು ಎಲ್ಲ ಹೌದು, ಆದರೆ ಇಲ್ಲಿವರೆಗೆ ನಾವು ಬಾಯಿಪಾಠ ಕಲಿತು ಸಿಂಬಲ್ಸನ್ನು ಸಂಕೇತಗಳನ್ನು ಕಲ್ತ್ಕೊಂಡ್ವಿ, ಇಲ್ಲಿಂದ ಮುಂದೆ ಆ ಸಂಕೇತಗಳನ್ನೇ ಪುನರ್ಬಳಕೆ ಮಾಡ್ತಾ ಬರಿತಾ ಹೋಗಬೇಕು ಅನ್ನೋ ಕಲ್ಪನೆ ಅವರಿಗೆ ಬರಬೇಕು. ಮತ್ತು ಯಾಕೆ ಅದು ಹತ್ತರ ಗುಂಪಾಗಿ ಹತ್ತು ಇಪ್ಪತ್ತು, ಈಗ ಹತ್ತಕ್ಕೆ ಒಂದು ಪುನರ್ಬಳಕೆ ಆಯಿತು, ಆಮೇಲೆ ಪುನಃ ಹನ್ನೊಂದು ಹನ್ನೆರಡು ಅದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ, ಹತ್ತೊಂಬತ್ತಾದಮೇಲೆ ಇಪ್ಪತ್ತು, ಎರಡು ಮತ್ತು ಸೊನ್ನೆ ಬರುತ್ತೆ ಅಲ್ವಾ? ಅದು ಯಾಕೆ ಹಾಗೆ? ಇದನ್ನು ಒಂದು ಕಥೆ ರೂಪದಲ್ಲಿ ಹೇಳಿದರೆ ಮಕ್ಕಳು ಚೆನ್ನಾಗಿ ಕಲ್ತ್ಕೊಳ್ತಾರೆ. ದಶಮಾಂಶ ಪದ್ಧತಿ ಅನ್ನೋದು ನಮಗೆಲ್ಲ ತಿಳಿದಿರೋ ವಿಷಯ, ಆದರೆ ಮಕ್ಕಳಿಗೆ ಪರಿಚಯ ಮಾಡುವಾಗ ಒಂದು ಕತೆ ಮೂಲಕ ಹೇಳೋಣವಾ? ನೋಡೋಣ, ಪ್ರಯತ್ನ ಮಾಡೋಣ, ಅವರು ಅದರಿಂದಾಗಿ ಮಾಡೋ ತಪ್ಪುಗಳನ್ನ ಕಡಿಮೆ ಮಾಡಿದರೆ ಅಥವಾ ಈ ಪರಿಕಲ್ಪನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಅದೇ ಒಂದು ಖುಷಿ ಅಲ್ವಾ? ಕತೆ ಕೇಳೋಣವಾ? ಮಕ್ಕಳಿಗೆ ಹಬ್ಬಗಳು, ಹರಿದಿನಗಳು, ಜಾತ್ರೆಗಳು ಅಂದರೆ ಇಷ್ಟ. ಹಾಗಾಗಿ ಅವರಿಗೆ ಪರಿಚಿತವಾದ ಜಾತ್ರೆಗಳ ಮೂಲಕನೇ ಈ ಕತೆನ ಹೇಳ್ತೀವಿ. ನಾನು ಸೂಕ್ಷ್ಮವಾಗಿ ಹೇಳ್ತೀನಿ, ಅದನ್ನು ನೀವು ತರಗತಿಯಲ್ಲಿ ವಿಸ್ತರಿಸಿ ಮಕ್ಕಳನ್ನು ಪ್ರಶ್ನೆಗಳನ್ನು ಕೇಳಿ ಪಾಲ್ಗೊಳ್ಳೋ ರೀತಿಯಲ್ಲಿ ಮಾಡಿ ಇನ್ನೂ ಚೆನ್ನಾಗಿ ಹೇಳಿ. ಒಂದಾನೊಂದು ಊರಿನಲ್ಲಿ ಒಂದು ದೊಡ್ಡ ಜಾತ್ರೆ ಆಗುತ್ತೆ. ಆ ಜಾತ್ರೆಗೆ ಹಳ್ಳಿ ಮಕ್ಕಳೆಲ್ಲ ಹೋಗ್ತಾರೆ, ಒಟ್ಟಿಗೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೋಗ್ತಾರೆ. ಎಷ್ಟು ಜನ ಹೋಗ್ತಾರೆ ಹೇಳ್ತೀರಾ? ಹನ್ನೆರಡು ಜನ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ. ಹನ್ನೆರಡು ಜನ ಸ್ನೇಹಿತರೆಲ್ಲ ಸೇರಿಕೊಂಡು ಗುಂಪು ಕಟ್ಕೊಂಡು ಖುಷಿಯಾಗಿ ಜಾತ್ರೆಗೆ ಹೋಗ್ತಾರೆ. ಈಗ ಜಾತ್ರೆಯಲ್ಲಿ ಏನೇನು ನೋಡ್ತೀರಾ, ಏನೇನು ಮಾಡ್ತೀರಾ ಅನ್ನೋದನ್ನೆಲ್ಲ ಕೇಳಿ ಮಕ್ಕಳು ಖುಷಿಯಲ್ಲಿ ಪಾಲ್ಗೊಳ್ತಾರೆ. ಆಮೇಲೆ ಏನಾಯಿತು, ಜಾತ್ರೆ ಎಲ್ಲ ಮುಗೀತು, ಇದು ನಡೀತಾ ಇದೆ, ಸಾಯಂಕಾಲ ಆಯಿತು, ತಿಂಡಿ ತಿನಿಸು ಎಲ್ಲ ತೊಗೊಂಡ್ರು, ಆಟಿಕೆ ಎಲ್ಲ ತೊಗೊಂಡ್ರು, ವಾಪಸ್ ಬರೋ ಹೊತ್ತಿಗೆ ಊರಿದ್ದು ಬಸ್ ಹೋಗಿದೆ. ನಮ್ಮೂರಿಗೆ ಹೋಗೋ ಬಸ್ ತಪ್ಪಿತು ಅವರಿಗೆ, ಬೇರೆ ಯಾವ ವ್ಯವಸ್ಥೆನೂ ಇಲ್ಲ ಊರಿಗೆ ಹೋಗೋಕ್ಕೆ. ಏನು ಮಾಡ್ತಾರೆ ಈಗ ಪುಟ್ಪುಟಾಣಿ ಮಕ್ಕಳು, ಒಂದು ಆರನೇ ಕ್ಲಾಸು, ಏಳನೇ ಕ್ಲಾಸು, ಎಂಟನೇ ಕ್ಲಾಸ್ ಮಕ್ಕಳು ಏನು ಮಾಡ್ತಾರೆ? ಆಗ ಒಬ್ಬ ಹೇಳ್ತಾನೆ, ನಮ್ಮ
ಒಬ್ಬರು ಪರಿಚಯದ ಅಂಕಲ್ ಮನೆ ಇದೆ ಒಬ್ಬರು ಪರಿಚಯದವರಿದ್ದಾರೆ ಅವರ ಮನೆ ಇದೆ ಅವರ ಬೀದಿ ಒಂದು ವಿಶೇಷವಾದ ಬೀದಿ ಆ ಬೀದಿಯಲ್ಲಿರೋ ಎಲ್ಲ ಮನೆಗಳು ಕೂಡ ನಮ್ಮ ತರ ಬೇಕಾದ್ರೆ ಹೋಗಿ ಅವರಲ್ಲಿ ಉಳ್ಕೋಬಹುದು ಆ ರೀತಿಯಾಗಿ ಮನೆ ಕಟ್ಟಿಕೊಂಡಿದ್ದಾರೆ ಅವರು ಒಂದು ಮನೆಯಲ್ಲಿ ಸುಮಾರು ಕೋಣೆಗಳು ಕೂಡ ಇದೆ ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ರು ಹೋಗಣ ಸರಿ ಹೋಗ್ತಾರೆ ಅವರು ಆ ಬೀದಿಗೆ ಹೋಗಿ ಮೊದಲನೇ ಮನೆಗೆ ಹೋಗ್ತಾರೆ ಮಕ್ಕಳೆಲ್ಲ ಹೋಗ್ತಾ ಒಟ್ಟಿಗೆ ಹೋಗ್ತಾರಾ ಒಂದಷ್ಟು ಜನ ಗುಂಪು ಬೇಗ ಬೇಗ ಓಡ್ಕೊಂಡು ಹೋಗ್ತಾರೆ ಇನ್ನೊಂದು ಸ್ವಲ್ಪ ಜನ ಮಾತಾಡ್ಕೊಂಡು ನಿಧಾನವಾಗಿ ಹೋಗ್ತಾರೆ ಇನ್ನೊಂಚೂರು ಜನ ಇನ್ನೊಂಚೂರು ಏನೋ ತಿಂಡಿ ತಿನ್ಕೊಂಡು ಬರ್ತೀನಿ ಆಮೇಲೆ ಇವ್ರ ಜೊತೆ ಓಡೋಡಿ ಹೋಗಿ ಸೇರ್ಕೊಂಡ್ರಾಯ್ತು ಅಂತ ನಿಧಾನವಾಗಿ ಬರ್ತಾರಲ್ವಾ ಹಾಗೆಯೇ ಮೊದಲಿಗೆ ಒಂದು 5 ಜನ ಮುಂದೆ ಓಡ್ಬಿಡ್ತಾರೆ ಮುಂದೆ ಓಡ್ಬಿಟ್ಟು ಆ ಮನೆಗೆ ಹೋಗಿ ಬಾಗಿಲು ತಟ್ತಾರೆ ಅಂತ ಒಂದು ಚಿತ್ರ ಮಾಡೋಣವಾ ಆ ಮನೆದು ಈ ಮನೆಗೆ ಹೋಗಿ ಬಾಗಿಲು ತಟ್ತಾರೆ ಆಗ ಆ ಮನೆಯಿಂದ ಒಬ್ಬ ಮಾಮ ಹೊರಗಡೆ ಬರ್ತಾರೆ ಬಂದು ಏನಾಯ್ತು ಏನು ಬೇಕಿತ್ತು ಮಕ್ಕಳೇ ಅಂತ ಕೇಳ್ತಾರೆ ಅವರು ಹೇಳ್ತಾರೆ ಅವರ ಮನೆಯಲ್ಲಿ ಬೋರ್ಡ್ ಹಾಕಿದ್ದಾರೆ ಬಿಡಿಯಪ್ಪ ಅಂತ ಬಿಡಿಯಪ್ಪ ಅಂಕಲ್ ಬಿಡಿಯಪ್ಪ ಅಂಕಲ್ ನಮಗೆ ಊರಿಗೆ ಹೋಗೋ ಬಸ್ ತಪ್ಪು ಹೋಯ್ತು ನಿಮ್ಮ ಮನೆಯಲ್ಲಿ ತುಂಬ ಜಾಗ ಇದೆ ಅಂತ ಉಳ್ಕೊಳ್ಳಕ್ಕೆ ನಮಗೊಂದು ಸ್ವಲ್ಪ ಜಾಗ ಕೊಡ್ತೀರಾ ಅಂತ ಕೇಳ್ತಾರೆ ಅವನು ಹೇಳ್ತಾನೆ ನೀವು ಎಷ್ಟು ಜನ ಇದ್ದೀರಾ ಎಷ್ಟು ಜನ ಬಂದಿದ್ದಾರೆ 5 ಜನ ಮಕ್ಕಳು ಬಂದಿದ್ದಾರೆ ಅಲ್ವಾ 3 4 5 ಜನ ಬಂದಿದ್ದಾರೆ ಅಲ್ವಾ ಈ 5 ಜನರಿಗೆ ನಮಗೆ ಜಾಗ ಬೇಕು ಈಗ ಅಂತ ಹೇಳ್ತಾರೆ ಅವನು ಹೇಳ್ತಾನೆ ನನ್ನ ಮನೆಯಲ್ಲಿ 9 ಕೋಣೆ ಇದೆ ಆದರೆ ಪ್ರತಿ ಕೋಣೆ ಕೂಡ ಪುಟ್ ಪುಟ್ಟದು ಪುಟಾಣಿ ಕೋಣೆಗಳು ಒಂದು ಕೋಣೆಯಲ್ಲಿ ಒಬ್ಬರೇ ಉಳ್ಕೋಬಹುದು ಒಬ್ಬರಿಂದ ಜಾಸ್ತಿ ಇರಕ್ಕೆ ನಾನು ಬಿಡೋದಿಲ್ಲ ನೀವೆಲ್ಲ ಒಬ್ಬೊಬ್ಬರೇ ಉಳ್ಕೋತೀರಾ ತಾನೇ ಸರಿ ಅಂಕಲ್ ಪರವಾಗಿಲ್ಲ ಅಂತ ಹೇಳ್ತಾರೆ ಹಾಗೆ ಅವನ ಮನೆ 9 ಕೋಣೆಯಲ್ಲಿ ಈ 5 ಜನರನ್ನ ಕೂರಿಸ್ತಾನೆ ಬಿಡ್ತಾನೆ 5 ಜನರಿಗೆ ಆಯ್ತಾ 1 2 3 4 5 ಜನ ಹೋಗ್ತಾರೆ ಇವರೆಲ್ಲ ಅಲ್ಲಿ ಹೋಗಿ ಉಳ್ಕೋತಾರೆ ಈಗೇನಾಗುತ್ತೆ ಇದಾರಲ್ಲ ಇನ್ನು 12 ಜನರಲ್ಲಿ 5 ಜನ ಹೋದ್ರು ಇನ್ನು ಬರೋರಿದಾರಲ್ಲ ಇನ್ನೊಂದು 4 ಜನ ಬರ್ತಾರೆ ಓಡಿ ಓಡಿ ಬರ್ತಾರೆ ಪುನಃ ಬಾಗಿಲು ತಟ್ತಾರೆ ನಾವು ಇದ್ದೀವಿ ಅಂಕಲ್ ನಮಗೂ ಜಾಗ ಕೊಡಿ ನೀವು ಎಷ್ಟು ಜನ ಇದ್ದೀರಾ 1 2 3 4 ಜನ ಇದ್ದೀರಾ ನಮ್ಮ ಮನೆಯಲ್ಲೂ 4 ಕೋಣೆ ಇದೆ 1 2 3 4 ಕೋಣೆ ಉಳ್ಕೊಂಡಿದೆ ಅದರಿಂದ ನೀವು ಬನ್ನಿ 9 ಕೋಣೆ ಇರೋದು ಒಬ್ಬೊಬ್ಬರೇ ಇರಬೇಕು ಅಂತ ಹೇಳಿ ಅವರನ್ನು ಕೂಡ ಸೇರಿಸ್ಕೊತಾನೆ 1 2 3 4 ಇವಾಗ 9 ಕೋಣೆಯಲ್ಲಿ 9 ಮಕ್ಕಳು ಎಲ್ಲರೂ ಬಂದು ತುಂಬೋಯ್ತು ಮನೆ ಅಲ್ವಾ ಈಗೇನಾಗುತ್ತೆ ಇನ್ನೊಬ್ಬ ಬರ್ತಾನೆ ಬಂದು ಬಾಗಿಲು ತಟ್ತಾನೆ ಬಿಡಿಯಪ್ಪ ಅಂಕಲ್ ಬಂದು ಹೇಳ್ತಾನೆ ಅಯ್ಯೋ ನೀನು ಲೇಟಾಗಿ ಬಂದಿಯಲ್ಲಪ್ಪ 9 ಜನನೂ ಬಂದರು ಇನ್ನೂ ನಮ್ಮ ಮನೇಲಿ ಕೋಣೆ ಇಲ್ಲ ಖಾಲಿ ಕೋಣೆ ಇಲ್ಲ ನೀನು ನಮ್ಮ ಪಕ್ಕದ ಮನೆಗೆ ಹೋಗು ನಮ್ಮ ಅಣ್ಣ ಇದ್ದಾನೆ ಅಲ್ಲಿ ಅವನು ದೊಡ್ಡ ಕೋಣೆ ಕಟ್ಟಿದ್ದಾನೆ ಅವನಿಗೆ ಕೂಡ ದೊಡ್ಡ ಮನೆ ಇದೆ ಹೀಗೆ ಕೊಡ್ತಾನೆ ಅಲ್ಲಿ ಹೋಗಿ ಕೇಳು ಸರಿ ಇವನು ಹೋಗಿ ಅಲ್ಲಿ ಹೋಗಿ ಬಾಗಿಲು ತಟ್ತಾನೆ ಏನು ಮಾಡೋದು ಉಳ್ಕೋಬೇಕಲ್ವಾ ಅಲ್ಲಿ ಹೋದರೆ ಅವ್ರ ಮನೇಲಿ ಈ ಮನೆ ಮಾಮನ ಹೆಸರೇನು ಬಿಡಿಯಪ್ಪ ಅಲ್ವಾ ಬಿಡಿಯಪ್ಪ ಅಂಕಲ್ ಮನೆ ಪಕ್ಕದ ಒಂದು 10 ಅಪ್ಪ ಅವನ ಎಲ್ಲರೂ ಪ್ರೀತಿಯಲ್ಲಿ 10 ಅಂತಾರೆ ಆಯ್ತಾ 10 ಅಪ್ಪನ ಮನೆಗೆ ಹೋಗ್ತಾರೆ ಇವನೊಬ್ಬ ಹೋಗಿ ಕೇಳ್ತಾನೆ ನನಗೆ ಜಾಗ ಕೊಡ್ತೀರಾ ನನ್ನ ಫ್ರೆಂಡ್ಸ್ ಎಲ್ಲ ಪಕ್ಕದ ಮನೇಲಿದ್ದಾರೆ ನಾನೊಬ್ಬ ಉಳ್ಕೊಂಡಿದ್ದೀನಿ ಓ ನೀನು ಇದೆಯಾ ನಮ್ಮ ಮನೇಲಿ ದೊಡ್ಡ ದೊಡ್ಡ ರೂಮ್ ಇದೆ 9 ಕೋಣೆ ಇದೆ ದೊಡ್ಡ ದೊಡ್ಡ ಕೋಣೆ ಇದೆ ಜಾಗ ಕೊಡ್ಬೋದು ಎಷ್ಟು ಜನ ಇದ್ದೀರಾ ನಾನು ಒಬ್ಬನೇ ಅಂಕಲ್ ಓ ಒಬ್ಬನೇನಾ ಒಬ್ಬನಿಗೆಲ್ಲ ನಾನು ಕೋಣೆ ಕೊಡೋದಿಲ್ಲ ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಕೋಣೆ ಇದೆ ಒಂದು ಕೋಣೆಯಲ್ಲಿ 10 ಜನರು ಇರಬೇಕು 10ಕ್ಕಿಂತ ಒಬ್ಬ ಕಮ್ಮಿ ಇದ್ದರೂ ಕೂಡ ನಾನು ಕೋಣೆ ಕೊಡೋದಿಲ್ಲ ಯಾಕಂದರೆ ಅದು ದೊಡ್ಡ ಕೋಣೆ ಅದನ್ನು 10 ಜನರಿಗೆ ಮಾತ್ರ ಕೊಡ್ತೀನಿ
ನೀನು ಹೋಗಿ ನಿನ್ನ ಫ್ರೆಂಡ್ಸನ್ನು ಸೇರಿಸ್ಕೊಂಡು 10 ಜನ ಬನ್ನಿ, ಜಾಗ ಕೊಡ್ತೀನಿ ನಾನು ಉಳ್ಕೊಳ್ಳೋಕ್ಕೆ. ಅವನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ. 9 ಫ್ರೆಂಡ್ಸ್ ಅಲ್ಲಿದ್ದಾರಲ್ವಾ, ನಾನು ಸೇರಿಕೊಂಡ್ರೆ 10 ಆಗ್ತೀನಲ್ವಾ, ಗೊತ್ತು ಅವನಿಗೆ 9 ಆದಮೇಲೆ 10 ಅಂತ. ಪುನಃ ಇಲ್ಲಿ ಹೋಗ್ತಾನೆ, ಇಲ್ಲಿ ಹೋಗಿ ಎಲ್ಲರ ಹತ್ರ ಕೇಳ್ತಾನೆ, ಬಂದರು ನನ್ನ ಜೊತೆಗೆ ಪಕ್ಕದ ಮನೆಗೆ ಬನ್ನಿ ಅಂತ. ಈಗ 9 ಜನ ಇಲ್ಲಿದ್ದರು, ಬಿಡಿಯಪ್ಪನ ಮನೇಲಿದ್ದರು, ಅವರೆಲ್ಲ ಹೊರಗಡೆ ಬಂದು ಒಟ್ಟಿಗೆ 10 ಜನ ಆಗಿ ಹತ್ತಪ್ಪನ ಮನೆಗೆ ಹೋಗ್ತಾರೆ. ಅವನು ಹೇಳ್ತಾನೆ, ಸರಿ ನೀವು 10 ಜನರಿಗೆ ನಾನು ಒಂದು ಕೋಣೆ ಕೊಡ್ತೀನಿ ನಮ್ಮ ಮನೆಯಲ್ಲಿ, ಸರಿನಾ? ಸರಿ, ನಾವೆಲ್ಲ 10 ಜನ ಒಟ್ಟಿಗೆ ಇರ್ತೀವಿ, ಹಾಗೆ ಈ ಕೋಣೆಯಲ್ಲಿ ಇರ್ತೀವಿ. ಗಮನಿಸಿ, ನಾವು ಇಲ್ಲಿ ಇನ್ನೂ 10 ಅಂತ ಬರೆದಿಲ್ಲ, ಈ ಕೋಣೆಯಲ್ಲಿ ಇರ್ತಾರೆ ಅಂತ ಮಾತ್ರ ತೋರಿಸ್ತೀವಿ ಮಕ್ಕಳಿಗೆ, ಸರಿನಾ? 10 ಜನ ಸೇರಿ ಈ ಕೋಣೆಯಲ್ಲಿ ಇರ್ತಾರೆ. ಈ 10 ಮನೆಯಲ್ಲಿ ಎಷ್ಟು ಕೋಣೆ ತುಂಬಿದೆ? ಒಂದು ಕೋಣೆ ತುಂಬಿದೆಯಲ್ಲ, ನಾನು ಇಲ್ಲಿ ಬರೀತೀನಿ 1. ಬಿಡಿ ಮನೆಯಲ್ಲಿ ಎಷ್ಟು ಕೋಣೆ ತುಂಬಿದೆ? ಯಾರೂ ಇಲ್ಲ, ಎಲ್ಲ ಕೋಣೆನೂ ಖಾಲಿ ಇದೆ, ಅಂದರೆ 0 ಅಲ್ವಾ? ಆದ್ದರಿಂದ 10 ಅಂದರೆ 10 ಅಪ್ಪನ ಮನೆಯಲ್ಲಿ ಒಂದು ಕೋಣೆ ತುಂಬಿದೆ, ಬಿಡಿಯಪ್ಪನ ಮನೆಯಲ್ಲಿ ಯಾವುದೇ ಕೋಣೆ ತುಂಬಿಲ್ಲ, ಆದ್ದರಿಂದ ಇದಕ್ಕೆ 10 ಅಂತ ಹೇಳ್ತೀವಿ. 10 ಹೀಗೆ ಬರಿತೀವಿ, ಬಿಡಿ ಸ್ಥಾನದಲ್ಲಿ 0 ಇದೆ, 10 ಸ್ಥಾನದಲ್ಲಿ 1 ಇದೆ ಅನ್ನೋದನ್ನು ಈ ಕತೆ ಮೂಲಕ ಹೇಳೋ ರೀತಿ ಇದು, ಸರಿನಾ? ಈಗ ಇನ್ನಿಬ್ಬರು ಬರ್ತಾರೆ, ಕತೆ ಮುಂದುವರ್ಸೋಣ. ಇನ್ನಿಬ್ಬರು ಬರ್ತಾರೆ, ಅವ್ರನ್ನ ಎಲ್ಲಿ ಕೂರಿಸೋದು? ಬಿಡಿಯಪ್ಪನ ಮನೇಲಿ ಅಲ್ವಾ? ಬಿಡಿಯಪ್ಪನ ಮನೇಲಿ ಇವರಿಬ್ಬರನ್ನ ಕೂರಿಸ್ದಾವಾಗ ಈಗೇನಾಯಿತು? 10 ಅಪ್ಪನ ಮನೇಲಿ 1 ಕೋಣೆ ತುಂಬಿದೆ, ಬಿಡಿಯಪ್ಪನ ಮನೇಲಿ 2 ಕೋಣೆ ತುಂಬಿದೆ, ಆದ್ದರಿಂದ ಇದು 12 ಈ ರೀತಿಯಾಗಿ ಬರೆಯೋದು. ಇದನ್ನೇ ಮುಂದುವರೆಸಿ 100 ಅಪ್ಪನ ಮನೆ ಮಾಡ್ಬೋದು, 100 ಅಪ್ಪ ಅನ್ನಿ, 100 ಅಜ್ಜಿ ಅನ್ನಿ, ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು, ನಿಮ್ಮ ಕ್ರಿಯಾತ್ಮಕತೆಗೆ, ಸೃಜನಶೀಲತೆಗೆ ಬಿಟ್ಟಿದ್ದು. 100 ಅಜ್ಜಿ, 1000 ತಾತ, ಈ ರೀತಿಯಾಗಿ ಇದನ್ನ ಮುಂದುವರ್ಸ್ಕೊಂಡು ಹೋಗಿ. ಒಂದ್ಸತಿ ಅದರದ್ದು ಕಲ್ಪನೆ ಮಕ್ಕಳಿಗೆ ಬಂದ ಮೇಲೆ ಅವರೇ ಮಾಡ್ತಾರೆ, ಅದನ್ನು ಮುಂದಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅಂತೂ ಇದರಲ್ಲಿ ಮುಖ್ಯ ಕಲ್ಪನೆ ಏನಂದರೆ, ಒಂದು ಮನೆಯಲ್ಲಿ 9 ಕೋಣೆ ಇದೆ, ಬಿಡಿಯಪ್ಪನ ಮನೆಯಲ್ಲಿ ಬಿಡಿ ಸ್ಥಾನದಲ್ಲಿ ಪ್ರತಿ ಕೋಣೆಯಲ್ಲಿ ಒಬ್ಬರೇ ಇರ್ಬೋದು, 10 ಅಪ್ಪನ ಮನೆಯಲ್ಲಿ ಪ್ರತಿ ಕೋಣೆಯಲ್ಲಿ 10 ಜನ ಇರಲೇಬೇಕು, ಒಂದು ಕಮ್ಮಿ ಇಲ್ಲ, ಒಂದು ಜಾಸ್ತಿ ಇಲ್ಲ, ಪ್ರತಿ ಕೋಣೆಯಲ್ಲಿ 10 ಜನ ಇರಬೇಕು, ಆ ರೀತಿಯ 9 ಕೋಣೆ ಇದೆ. 100 ಅಜ್ಜಿ ಮನೆಯಲ್ಲಿ ಒಂದು ಕೋಣೆಯಲ್ಲಿ 100 ಜನ ಇರಬೇಕು, ಅಷ್ಟು ದೊಡ್ಡ ಕೋಣೆ ಅದು, 100 ಜನ ಇರಬೇಕು, 9 ಕೋಣೆ ಇರೋದು. ಅಲ್ಲಿ ಕೂಡ ಇಡೀ ಬೀದಿಯ ಎಲ್ಲ ಮನೆಗಳಲ್ಲಿ 9 ಕೋಣೆ ಇರೋದು, ಈ ರೀತಿಯಾಗಿ ಕತೆ. ಈಗ ಇದನ್ನು ಹೇಗೆ ತೋರಿಸ್ತೀವಿ ಅಂದರೆ, ಕತೆ ಹೇಳಿದ್ಮೇಲೆ ಅದನ್ನು ನಾವು ಪ್ರತಿನಿಧಿಸುವಿಕೆ, ಪ್ರಾತಿನಿಧ್ಯಾತ್ಮಕವಾಗಿ ಹೇಗೆ ಬರಿತೀವಿ ಅಂತ ತೋರಿಸೋದು. ಈಗ ಇದು 10 ಅಪ್ಪನ ಮನೆ, ಮೊದಲಿದು ಬಿಡಿಯಪ್ಪನ ಮನೆ, ಆಮೇಲೆ 10 ಅಪ್ಪನ ಮನೆ, 100ರ ಮನೆ, ಹೀಗೆ 1000 ಮನೆ ಕೂಡ ಬರುತ್ತೆ. ಈಗ ಎಷ್ಟು ಜನ ಇದ್ದರು? 12 ಜನ ಇದ್ದರು. 12 ಜನ ಅಂದರೆ 10ರ ಮನೆಯಲ್ಲಿ, ಇಲ್ಲಿ ನೋಡಿ 10ರ ಮನೆಯಲ್ಲಿ 1 ಕೋಣೆ ತುಂಬಿದೆ ಅಲ್ಲ, ಇವಾಗ ನಾವು 10 ಅಂತ ಬರೆಯೋದನ್ನು ಕಲ್ತ್ಕೊಂಡ್ವಿ, ಆದ್ದರಿಂದ ಪ್ರತಿ ಮನೆಯಲ್ಲಿ 10 ಜನ ಇರ್ಬೋದು ಅಂತ ಈ ರೀತಿಯಾಗಿ ತೋರಿಸೋದು. ಬಿಡಿ ಮನೆಯಲ್ಲಿ 2 ಇದ್ದಾರೆ. ಈಗ ಇದರಲ್ಲಿ 1 ಕೋಣೆ ತುಂಬಿದೆ, ಇಲ್ಲಿ 2 ಕೋಣೆ ತುಂಬಿದೆ, ಆದ್ದರಿಂದ ಇದು 12, ಈ ರೀತಿಯಾಗಿ ಕಥೆಯನ್ನು ಹೇಳೋದು. ಇಲ್ಲಿ ಒಂದು ವಿಷಯ ಬರುತ್ತೆ, ಮಕ್ಕಳು ಕಥೆಯನ್ನು ಕಥೆಯಾಗಿ ತಿಳ್ಕೊಳ್ತಾರೆ, ಖುಷಿಯಾಗಿ ಮನನ ಮಾಡ್ಕೊಳ್ತಾರೆ, ನೆನ್ಪಿಟ್ಕೊಳ್ತಾರೆ ಅದನ್ನು, ಖುಷಿ ಖುಷಿಯಾಗಿ ಅದನ್ನು ನೆನ್ಪಿಟ್ಕೊಂಡು ಕಲಿತಾರೆ. ಆದರೆ ಕೆಲವೊಂದು ಸರ್ತಿ ನಮಗೇನಾಗುತ್ತೆ, ಅದು ಯಾಕೆ ಎಲ್ಲಾದರೂ ಆ ರೀತಿ ಮನೆಗಳಿರ್ತಾವ, ಒಂದು ಕೋಣೆಯಲ್ಲಿ ಒಬ್ಬನೇ ಉಳ್ಕೊಳ್ಳೋಷ್ಟು ಸಣ್ಣ ಮನೆಗಳಿರ್ತಾವ, ಈ ಥರ ಎಲ್ಲ ನಮ್ಮಲ್ಲೇ ಪ್ರಶ್ನೆಗಳು ಬಂದರೆ, ಗೊಂದಲ ಬಂದರೆ, ನೀವು ಅದಕ್ಕೆ ನಿಮ್ಮದೇ ರೀತಿಯಲ್ಲಿ ಇನ್ನೊಂದು ಕತೆ ಮಾಡ್ಕೊಳ್ಳಿ. ಇವಾಗ ಮಣಿಗಳಿರ್ತವೆ ಅಂತ ಇಟ್ಕೊಳ್ಳಿ, ಬೇರೆ ಬೇರೆ ರೀತಿಯ ಬಣ್ಣ ಬಣ್ಣದ ಮಣಿಗಳಿದೆ ಅಂತ ಇಟ್ಕೊಳ್ಳಿ, 10 ಮಣಿಗಳನ್ನು ಜೋಡಿಸ್ಕೊಂಡು ಉಂಗುರ ಮಾಡೋದು ಅಲ್ವಾ, ಅಥವಾ 1 ಮಣಿ ಹಾಗೆ ಇರೋದು, 10 ಮಣಿಗಳದ್ದು ಉಂಗುರ ಮಾಡೋದು,
ಹತ್ತು ಮಣಿಗಳ ಉಂಗುರಗಳನ್ನು ಸೇರಿಸ್ಕೊಂಡು ಹತ್ತು ಮಾಡಿ ಒಂದು ಬಳೆ ಮಾಡೋದು. ಆ ರೀತಿಯಾಗಿ ಉಂಗುರ, ಬಳೆ, ಸರ ಈ ರೀತಿ ನಿಮ್ಮದೇ ಕಲ್ಪನೆಯಲ್ಲಿ ಕತೆ ಕಟ್ಟಿ ಹೇಳ್ಬೋದು. ಅಥವಾ ಒಂದು ಪೆಟ್ಟಿಗೆ, ಒಂದು ಪೆಟ್ಟಿಗೆಯಲ್ಲಿ ಒಂಬತ್ತು ಕೋಣೆಗಳನ್ನು ಮಾಡ್ಬೋದು. ಪುಟ್ ಪುಟಾಣಿ ಕೋಣೆಗಳು ಮೊದಲಿದ್ರಲ್ಲಿ, ಎರಡನೇ ಪೆಟ್ಟಿಗೆಯಲ್ಲಿ ಸ್ವಲ್ಪ ಸ್ವಲ್ಪ ದೊಡ್ಡ ಕೋಣೆಗಳು, ಆ ರೀತಿಯಾಗೂ ಮಾಡ್ಬೋದು. ಅದು ನಿಮ್ಮ ಕಲ್ಪನೆಗೆ ಮತ್ತು ನಿಮ್ಮ ಸೃಜನಶೀಲತೆಗೆ ಬಿಟ್ಟಿದ್ದು. ಅಂತೂ ಮಕ್ಕಳಿಗೆ ಈ ರೀತಿಯಾಗಿ ಕತೆ ಹೇಳಿದರೆ ಅವರು ಸುಲಭದಲ್ಲಿ ನೆನಪಿಟ್ಟುಕೊಳ್ಳುತ್ತಾರೆ ಅನ್ನೋದು ಖಂಡಿತವಾಗಿಯೂ ಹೌದು.